नमस्कार, मी श्वेतांकले KMM मराठीच्या आजच्या बुलेटिनमध्ये आपल्या सर्वांचं स्वागत करते. आता एक नजर टाकूयात आजच्या ठळक घडामोडींवर. शहापूर बँक ऑफ इंडिया सर्कल ते जुना PB रस्ता प्रकरण. स्मार्ट सिटी रस्त्याच्या बांधकामामागे आमदार अभय पाटील यांचा हात. विविध संघटनांच्या नेत्यांनी केले आंदोलन. जिल्ह्यात कन्नड नामफलक अनिवार्य करण्याची मागणी. कर्वे कार्यकर्त्यांचे चन्नम्मा सर्कल पासून आंदोलन. महापालिका कार्यालयावर मोर्चा काढण्याचा प्रयत्न. जिल्ह्यातील कंत्राटदारांच्या समस्यांचे सरकारने करावे निराकरण. कंत्राटदारांना भेडसावत आहेत अनेक समस्या. कंत्राटदार संघटनेचे सचिव राजू पद्मनावर यांनी केले मत व्यक्त. आता पाहूया सविस्तर बातम्या. महापालिकेच्या कौन्सिल सभेचा गैरवापर करून महापालिका सदस्यांनी जनतेच्या कराच्या पैशांचा अपहार केल्याचा आरोप करून सोमवारी विविध संघटनांच्या नेत्यांनी आंदोलन करून जिल्हाधिकाऱ्यांना निवेदन दिले. बेळगाव इथल्या शहापूर रस्त्यावरील बँक ऑफ इंडिया सर्कलपासून जुना PB रस्त्यापर्यंत बांधलेल्या स्मार्ट सिटी रस्त्याच्या बांधकामामागे स्थानिक भाजप आमदार अभय पाटील यांचा हस्तक्षेप आहे. महापालिकेच्या कौन्सिल सभेचा गैरवापर करून महापालिका सदस्यांनी जनतेच्या कराच्या पैशाचा अपहार केल्याचा आरोप करून सोमवारी विविध संघटनांच्या नेत्यांनी आंदोलन करून जिल्हाधिकाऱ्यांना निवेदन दिले. यावेळी श्रीराम सेना हिंदुस्थानचे संस्थापक अध्यक्ष रमाकांत कोंडुसकर म्हणाले की बेळगाव दक्षिण मतदारसंघाचे आमदार अभय पाटील यांनी अनेक भ्रष्टाचार केले असून अधिकारांचा गैरवापर केला आहे. रस्ता बांधकामात चूक करणाऱ्या अधिकाऱ्यांवर कारवाई करावी अशी मागणी त्यांनी केली. ಎಲ್ಲ ಬೆಳಗಾವದ ಎಲ್ಲ ನಾಗರಿಕರು ನಾವೇ ಮೋರ್ಚಾ ಮುಖಾಂತರ DC ಅವ್ರ ಕಡೆ ಬಂದೀವಿ. ನೀವು ನೋಡ್ತಾ ಇದ್ದೀರಿ, ಈ ಬೆಳಗಾಂ ಕಾರ್ಪೊರೇಷನ್ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ನಡೀತಾ ಇದೆ. ಯಾರು ಲೋಕಪ್ರತಿನಿಧಿ ದಬ್ಬಾವನಕೇನಲ್ಲಿ ಇಲ್ಲೇ ಜನರದ ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೋ, ಇಲ್ಲಿಗಲ್ಲಿ ರೋಡ್ ಮಾಡ್ತಾ ಇದ್ದಾರೋ, ರೋಡ್ ಮಾಡಿದ ನಂತರ ತಮ್ಮ ಸ್ವಾರ್ಥ ಸಲುವಾಗಿ ರೋಡ್ ಮಾಡೋದು, ಆಮೇಲೆ ಅದರ ಪರಿಹಾರವನ್ನು ಕಾರ್ಪೊರೇಷನ್ ಒಳಗಡೆಯಿಂದ ಕೊಡಬೇಕಂತ ಒಂದು ಆದೇಶವನ್ನು ಇಲ್ಲಿ ಆಗತ್ತೆ. ಆ ವಿಷಯಕ್ಕೆ ನಾವು ಅದು ವಿರೋಧ ಮಾಡೋ ಸಲುವಾಗಿ ನಾವೇ ಎಲ್ಲ ಜನರು ಇವತ್ತು ಮೋರ್ಚೆ ತೊಗೊಂಡು ಬಂದಿದ್ದೀವಿ. ವಿರುದ್ಧ ಹಂಗಿಲ್ಲ, ಕಾರ್ಪೊರೇಷನ್ ಒಳಗಡೆ ಈಗ 20 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರವನ್ನು ಕೊಡಬೇಕಂತ ಒಂದು ಆರ್ಡರ್ವನ್ನು ಆಗಿದೆ. ಅದು ತಪ್ಪದು ಆರ್ಡರ್ವನ್ನು ಅವರು ಮಾಡ್ಯಾರು. ಅದು ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ, ನಗರ ಸೇವಕರಿಗೆ ಅಧಿಕಾರ ಇಲ್ಲ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಬೇಕಂತ ಅಧಿಕಾರ ಇಲ್ಲ. ಕಾರ್ಪೊರೇಷನ್ಗೆ 2 ಕೋಟಿ ರೂಪಾಯಿ ಕೊಡಬೇಕಂತ ಸುವಿಧಾವನ್ನು ಇದೆ. 5 ಕೋಟಿ ರೂಪಾಯಿ ಕೊಡಬೇಕಾದ್ರೆ DC ಅವ್ರಿಗೆ ಪವರ್ಸ್ ಇದೆ. 5 ಕೋಟಿ ಮ್ಯಾಲೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಅದು ಪವರ್ಸ್ ಇದೆ. ಆದರೂ ಸಹ ಇಲ್ಲೇ ಇಲ್ಲಿಗಲ್ ಆಗಿ ಯಾರು MLA ಒತ್ತಾಯದಿಂದ ಈಗ ಅಧಿಕಾರ ಒಳಗಡೆ ಕಾರ್ಪೊರೇಷನ್ ಒಳಗಡೆ ಅಧಿಕಾರ ಒಳಗಡೆ ಇದ್ದಿದ್ದಂಥ ನಗರ ಸೇವಕರು 20 ಕೋಟಿ ರೂಪಾಯಿ ಕೊಡಬೇಕಂತ ಒಂದು ಠರಾವನ್ನು ಪಾಸ್ ಮಾಡಿದರೆ ಅದು ಠರಾವ್ ತಪ್ಪಿದೆ. ಆ ಠರಾವ್ ಮಾಡಿದ್ದಕ್ಕೆ ಅದು ಕಾರ್ಪೊರೇಷನ್ ಡಿಸಾಲ್ವ್ ಆಗಬೇಕಂತ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಆದ ನಂತರ ಸ್ಮಾರ್ಟ್ ಸಿಟಿ ಒಳಗಡೆ ಎಲ್ಲ ಕೆಲಸವನ್ನು ಅರ್ಧವಟ್ಟಿದೆ. ಆ ಕೆಲಸವನ್ನು ಇನ್ನೂ ಪೂರ್ತಿ ಆಗ್ತಾ ಇಲ್ಲ. ಈಗ ಕಮಿಷನರ್ ಅವರು ಹೈಕೋರ್ಟ್ ಒಳಗಡೆ ಬಂದಾರು. ಈಗ 8 ಕೋಟಿ ರೂಪಾಯಿ ಜನರದು ಹೋಗಿದಾವ, ಅದೇ ಏನು ಈಗ ಯಾರು ಕೇಳುವುದು? ನಮ್ದು ಬೇಡಿಕೆ ಏನಿದೆ ಅವ್ರಿಗೆ ಆ ಶಾಸಕ ಅದಾರು, ದಕ್ಷಿಣ ಶಾಸಕ ಅದಾರು, ದಕ್ಷಿಣ BJP ಶಾಸಕ ಅದಾರು. ಈಗ ಯಾವಾಗ ಅದು ರೋಡ್ ಆಯಿತು, ಮನೆಯನ್ನು ಕೇಳಿದ್ದು ಆ ಟೈಮ್ಗೆ ಯಾರು ಅಲ್ಲೇ ಇದ್ದರು ಅವ್ರ ಖರ್ಚಿಂದ ಅದು ರೋಗವನ್ನು ಪರಿಹಾರವನ್ನು ತಗೋಬೇಕಂತ ಬೇಡಿಕೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಭ್ರಷ್ಟ ಕೆಲಸವನ್ನು ಆಗ್ತಾ ಇದೆ ಪಾಲಿಕೆ ಒಳಗಡೆ, ಭ್ರಷ್ಟ ಕೆಲಸವನ್ನು ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. ಅದು ಭ್ರಷ್ಟಾಚಾರವನ್ನು ಬಂದ್ ಆಗಬೇಕಾ ಆ ವಿಷಯಕ್ಕೆ ಈಗ ಫಾರ್ಮ್ ನಂಬರ್ 2 ಸಿಗಬೇಕಾದ್ರೆ ರೋಕವನ್ನು ಭಾಳ ರೋಕವನ್ನು ತಗೊಳ್ತಾ ಇದ್ದಾರೆ, ಅದು ಬಂದ್ ಆಗಬೇಕಾ?
आज ಎಲ್ಲ ಭ್ರಷ್ಟಾಚಾರ ಬಂದ್ ಆಗಬೇಕು ಅಂತ ಆತ ಸರ್ವಾಗಿ ನಾವೇ ಇವತ್ ಮೋರ್ಚಾ ಇದೆ. ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಭಾಳ ಸಮಸ್ಯೆ ಇದೆ, ಬರೀ ಒಂದು ಸಮಸ್ಯೆ ಇಲ್ಲ, ಭಾಳ ಸಮಸ್ಯೆ ಇದೆ. ಭಾಜಿ ಮಾರ್ APMC ಭಾಜಿ ಮಾರ್ಕೆಟ್ ಅವ್ರದ್ದು ಸಮಸ್ಯೆ ಇದೆ. ಆದ ನಂತರ ಕೆಲವು ಕೆಲಸವನ್ನು ಅರ್ಧವರು ಬಿಟ್ಟಾರು, ಗಟರು ಡ್ರೈನೇಜು ರೋಡು ಎಲ್ಲ ಅರ್ಧವರು ಬಿಟ್ಟಾರು, ಅದೆಲ್ಲ ಆಗಬೇಕು. ಶಾಸಕರ ವಿರುದ್ಧ ಅಥವಾ ಪಾಲಿಕೆ ವಿರುದ್ಧ? ಇಲ್ಲ ಇಲ್ಲ, ನಮ್ದು ಹೋರಾಟ ಭ್ರಷ್ಟಾಚಾರ ವಿರುದ್ಧ. ಅದ್ರಾಗ ಯಾರ್ಯಾರು ಭ್ರಷ್ಟಾಚಾರಿ ಅದಾರಲ್ಲ ಅವ್ರೆಲ್ಲರೂ ವಿರುದ್ಧ ನಮ್ಮ ಹೋರಾಟ. ಸರ್ದಾರ್ ಮೈದಾನದಿಂದ ಶುರುವಾತ್ ಝಾಲೆಲ್ಯಾ ಈ ಆಂದೋಲನ ರ್ಯಾಲಿಮಧ್ಯೆ ಅಭಯ ಪಾಟೀಲ್ ಯಾಂಚ್ಯಾ ವಿರೋಧಾತ್ ಭ್ರಷ್ಟಾಚಾರ್ಯಾಚೆ ಬ್ಯಾನರ್ ಧರೂನ್ ಘೋಷಣಾಬಾಜಿ ಕರಣ್ಯಾತ್ ಆಲಿ. ಚೋರ್ ಹೆ ಭಾಯಿ ಚೋರ್ ಹೆ ಅಭಯ ಪಾಟೀಲ್ ಚೋರ್ ಹೆ ಅಶಾ ಘೋಷಣಾ ದೇಣ್ಯಾತ್ ಆಲ್ಯಾ. ವಿನೋದ ಕೋಲ್ಕರ್, KMM ಮರಾಠಿ, ಬೆಳಗಾವ್. ಬೆಳಗಾವ್ ಜಿಲ್ಹ್ಯಾತ್ ಕನ್ನಡ ನಾಮಫಲಕ ಅನಿವಾರ್ಯ ವಾಪರಣ್ಯಾಚಿ ಮಾಗಣಿ ಕರತ್ ಸೋಮವಾರಿ ಕರ್ವೆ ಕಾರ್ಯಕರ್ತ್ಯಾನಿ ಚನ್ನಮ್ಮ ಸರ್ಕಲ್ ಪಾಸೂನ್ ಆಂದೋಲನ ಕರತ್ ಬೆಳಗಾವ್ ಮಹಾಪಾಲಿಕಾ ಕಾರ್ಯಾಲಯವರ ಮೋರ್ಚಾ ಕಾಢಣ್ಯಾಚಾ ಪ್ರಯತ್ನ ಕೇಲಾ. ಬೆಳಗಾವ್ ಜಿಲ್ಹ್ಯಾಮಧ್ಯೆ ಕನ್ನಡ ನಾಮಫಲಕ ಅನಿವಾರ್ಯ ಕರಾವೆ ಯಾಚಿ ಮಾಗಣಿ ಕರತ್ ಸೋಮವಾರಿ ಕರ್ವೆ ಕಾರ್ಯಕರ್ತ್ಯಾನಿ ಚನ್ನಮ್ಮ ಸರ್ಕಲ್ ಪಾಸೂನ್ ಆಂದೋಲನ ಕರತ್ ಬೆಳಗಾವ್ ಮಹಾಪಾಲಿಕಾ ಕಾರ್ಯಾಲಯವರ ಮೋರ್ಚಾ ಕಾಢಣ್ಯಾಚಾ ಪ್ರಯತ್ನ ಕೇಲಾ. ಸೀಮಾವರ್ತಿ ಬೆಳಗಾವಿಮಧ್ಯೆ ಕನ್ನಡ ನಾಮಫಲಕ ಅನಿವಾರ್ಯ ಅಸಾವೆ ಅಸಾ ಸರ್ಕಾರದ ಆದೇಶ ಅಸಲಾ ತರಿಹಿ ಬೆಳಗಾವ್ ಮಹಾಪಾಲಿಕೆಯ ದುರ್ಲಕ್ಷಾಮುಳೆ ಮರಾಠಿ ಉರ್ದು ಭಾಷೆತಿಲ್ ನಾಮಫಲಕ ಝಳಕತ್ ಆಹೆತ್ ತನ್ನಾ ಹಟವಣ್ಯಾಚಿ ಮಾಗಣಿ ಆಂದೋಲಕಾನಿ ಕೇಲಿ. ನಾಮಫಲಕದ ವಿಚಾರದೊಳಗಡೆ ಸರ್ಕಾರದ ಸುತ್ತೋಲೆ ಸರ್ಕಾರದ ಆದೇಶ ಇದ್ರು, ಬೆಳಗಾವಿ ಮಹಾನಗರ ಜೊತೆ ಜಿಲ್ಲೆಯಾದ್ಯಂತ ಕೂಡ ಯಾವುದೇ ಜಾಹೀರಾತು ಫಲಕಗಳಾಗಿರ್ಬೋದು, ಕೆಲವೊಂದು ಅಂಗಡಿ ನಾಮ ಫಲಕಗಳ ಬದಲಾವಣೆ ಆಗ್ಯಾವ, ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಆದ್ರೆ ಮೊನ್ನೆ ಕೆಲವೊಂದು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರ್ಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ಗಳನ್ನ ಅಳವಡಿಸಿದ್ರು, ಅದರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆಯೊಳಗಡೆ ಇದ್ವು. ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗ್ತಾ ಇದೆ, ನಮಗೆ ಅನುಮಾನ ಕಾಡ್ತಾ ಇದೆ. ಏನಾದ್ರೂ ರಾಜಕೀಯ ಪಕ್ಷಗಳ ಮುಖಂಡರ ಒತ್ತಡದಿಂದ ಅವರ ಸರ್ಕಾರದ ಆದೇಶವನ್ನ ಧಿಕ್ಕರಿಸ್ತಾ ಇದಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ತೇರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಒಂದು ಎಚ್ಚರಿಕೆಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ಕೊಟ್ಟು ಗಡುವು ಕೊಡ್ತೀವಿ. ಆ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಆಗದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನ ನಾವು ಪಾಲಿಸಬೇಕಾಗತ್ತೆ. ಯಾವ ಬೇರೆ ಬೇರೆ ಭಾಷೆದೊಳಗಡೆ ಇರುವಂತ ಬ್ಯಾನರ್ಗಳನ್ನ ನಾವು ತೆಗೆದುಹಾಕಿ ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ. ಅದಾದ್ಮೇಲೆ ಮಾಡ್ಲಿಲ್ಲ, ಸಂಸದರ ಚುನಾವಣೆ MP ಚುನಾವಣೆ ಬಂತಂದ್ಕೂಡೆ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ, ಚುನಾವಣೆ ನಂತರ ನಾವೆಲ್ಲ ಅದನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನವೆಂಬರ್ ಒಂದು ರಾಜ್ಯೋತ್ಸವ ಬರ್ತಾ ಇರುವಂತ ಸಂದರ್ಭದಲ್ಲಿ ನಾವು ಈಗ ಮುಂಚಿತವಾಗಿ ಎಲ್ಲಾ ಕಡೆ ಜಾಗೃತಿ ಮೂಡಿಸಿ ಅದನ್ನ ಈಗ ಇನ್ನಾದ್ರೂ ಅದನ್ನ ಮಾಡ್ಬೇಕು ಅಂತ ನಾವು ಇವತ್ತು ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಮೊನ್ನೆ ಮೊದಲನೇ ಹಂತದ ಒಂದು ಪ್ರಾರಂಭವನ್ನ ನಾವು KPTCL ಭವನದಿಂದ ಚೆನ್ನಮ್ಮ ವೃತ್ತದೊಳಗೆ ಮಾಡಿದ್ವಿ. ಇಲ್ಲ ಎರಡನೇ ಹಂತದವಾಗಿ ಇನ್ನ ಪ್ರಾರಂಭಿಸ್ತೀವಿ. ನಾವು ಕೂಡ ನಮ್ ಕೆಲವೊಂದು ಪೊಲೀಸ್ ಅಧಿಕಾರಿಗಳ ಒಂದು ಆ ಭಾಗಗಳ ಕೆಲವೊಂದು ಹೋಗಾಕ ಬೇಡ ಅಂತ ಹೇಳ್ತಾರ. ಆದ್ರೆ ನಾವು ಅವ್ರ ಏನಂತಾರ, ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಳಿಸಿ ಅವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡಿದ್ಕೊಳ್ಳೆ ಅವರ ಮಾತಿಗೆ ನಾವು ಇದನ್ನ ಮಾಡಿದ್ವಿ. ಆದ್ರ ಈಗ ಕೆಲವೊಂದ್ ಕಡೆ ನಾವು ಯಾವುದೇ ಕಾರಣಕ್ಕೂ ಏನ್ ಹೆದರುವಂತವ್ರಲ್ಲ, ನೀವು ಬೇಕಾದಲ್ಲಿ ಕಳಿಸಿದ್ರು ಕೂಡ ಯಳ್ಳೂರಲ್ಲಿ ಮಹಾರಾಷ್ಟ್ರ ರಾಜ್ಯ ನಾಮಫಲಕ ಬೋರ್ಡ್ ಅನ್ನು ತೆರವುಗೊಳಿಸಿದಂತಾರೆ ಕರ್ವೆ ಕಾರ್ಯಕರ್ತರು. ನಾವ್ ಯಾವ್ದಕ್ಕೂ ಹೆದರುವಂತದ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಈಗ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ, ಬದಲಾವಣೆ ಆಗದಿದ್ದಂದ್ರೆ ನಾವೇ ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ. ಅಲ್ಲ, ನಾವು ಪೊಲೀಸರು ಕೆಲವೊಂದು ವಿಚಾರದೊಳಗ ಆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ನಮ್ಮಿಂದ. ಬೆಂಡಿ ಬಜಾರ್ ಆಗಿರ್ಬೋದು, ಇನ್ನೊಂದು ಕಡೆ ಬಜಾರ್ ಕಡೆ ಅಲ್ಲೆಲ್ಲ ಉರ್ದು ಇದಾವೆ, ಮರಾಠಿ ಇದಾವೆ, ಅವ್ ಹಿಂದಿ ಒಳಗಿದಾವೆ, ಅವ ಯಾವ್ದು ಕಾಣಿಸ್ತಾ ಇಲ್ಲ. ಈಗ ಅದಕ್ಕೆ ಅಧಿಕಾರಿಗಳು ಆದೇಶ ಬಂದ ಕೂಡಲೇ ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಿದ್ರು. ಅದಾದ ನಂತರ ಕೆಲವೊಂದು ಎಷ್ಟೋ ಕೂಡ ಬದಲಾವಣೆನೂ ಆಗಿತ್ತು. ಇನ್ನೂ ಯಾವ್ಯಾವ ಉಳಿದಿದ್ವೋ ಅದನ್ನ ಅವ್ರು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ನಮ್ಗ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು, ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಅವು ಆಗ್ತಾ ಇಲ್ಲ, ಯಾವ್ದಾದ್ರು ಕಾರಣಾಂತರಗಳಿಂದ ಅದು ಆಗ್ತಾ ಇಲ್ಲ. ಎದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಪ್ರಶ್ನೆ ಆಗಿದೆ. ಅದಕ್ಕೆ ಇವತ್ತು ಹೋಗಿ ಮಹಾನಗರ ಪಾಲಿಕೆಗೆ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವ್ರನ್ನ ಎಚ್ಚೆತ್ತುಕೊಳಿಸುವಂತ ಕೆಲಸ ಮಾಡ್ತೀವಿ. ಪ್ಲಾಸ್ಟಿಕ್ ಬ್ಯಾನ್ ಇದ್ದಾಗ ಈಗ ಫ್ಲೆಕ್ಸ್ ಬ್ಯಾನರ್ ಇರುವಂತ ಸರ್ಕಾರ ಅದನ್ನ ನೋಡ್ಬೇಕು ನಾವು. ಯಾಕಂದ್ರ
ಅದು ನೀವು ಯಾವ ಆದೇಶ ಮಾಡೈತೋ ಅದು ಸರ್ಕಾರ ಪಾಲಿಸಬೇಕಾಗತ್ತೆ. ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ಆಂಗ್ಲ ಭಾಷೆಯ ನಾಮ ಫಲಕ ಮತ್ತು ಜಾಹೀರಾತು ಫಲಕಗಳ ವಿರುದ್ಧ ಹೋರಾಟ ನಮ್ಮ ಹೋರಾಟ. ರಾಜಶೇಖರ್ ಹಿರೇಮಠ, ಕೆಎಂಎಂ ಮರಾಠಿ, ಬೆಳಗಾವ್. ಬೆಳಗಾವ್ ಜಿಲ್ಲೆಯಲ್ಲಿ ಕಂತ್ರಾಟದಾರರ ಸಮಸ್ಯೆ ಸರ್ಕಾರನೆ ತಾತ್ಕಾಲ ನಿರಾಕರಣ ಕರಾವೆ ಅಸೆ ಕಂತ್ರಾಟದಾರ ಸಂಘಟನೆ ಸಚಿವ ರಾಜೀವ್ ಪದ್ಮಣ್ಣವರ್ ಮನಾಲೆ. ಬೆಳಗಾವ್ ಜಿಲ್ಲೆಯಲ್ಲಿ ಕಂತ್ರಾಟದಾರರ ಸಮಸ್ಯೆ ಸರ್ಕಾರನೆ ತಾತ್ಕಾಲ ನಿರಾಕರಣ ಕರಾವೆ ಅಸೆ ಕಂತ್ರಾಟದಾರ ಸಂಘಟನೆ ಸಚಿವ ರಾಜೀವ್ ಪದ್ಮಣ್ಣವರ್ ಮನಾಲೆ. ಸೋಮವಾರಿ ಮಹಾಂತೇಶ್ ಭವನದ ಬೆಳಗಾವ್ ಜಿಲ್ಲಾ ಕಾರ್ಯರತ ಕಂತ್ರಾಟದಾರ ಸಂಘಟನೆಯ ಪಹಿಲ ವಾರ್ಷಿಕ ಸರ್ವ ಸದಸ್ಯ ಮಹಾಸಭೆ ತೆ ಬೋಲದೊತೆ. ನಮ್ಮ ಬೆಳಗಾವ್ ಜಿಲ್ಲೆಯ ವಾರ್ಷಿಕ ಮಹಾಸಭೆಗೆ ಎಲ್ಲ ನಮ್ಮ ಜಿಲ್ಲಾ ಗುತ್ತಿಗೆದಾರರು ಇವತ್ತು ಸೇರಿದ್ದಾರೆ. ಯಾಕಂದರೆ ಎಲ್ಲ ಸಂಘದಲ್ಲಿ ವರ್ಷಕ್ಕೊಂದಲ್ಲ ವಾರ್ಷಿಕ ಸಭೆ ನಡೀತದೆ. ಅದೇ ರೀತಿ ನಾವು ಹೋದ ವರ್ಷ ಮಾರ್ಚ್ ಮಠ ಏನಿದೆ ನಮ್ಮ ಲೆಕ್ಕಪತ್ರ, ನಮ್ಮ ಸಂಘದಿಂದ ಒಂದು ವರ್ಷದಲ್ಲಿ ಏನೇನು ನಾವು ಸಾಧನೆ ಮಾಡಿದ್ದೀವಿ, ಏನು ಸ್ಟ್ರೈಕು ಆಗಲಿ, ಏನು ನಮ್ಮ ಕಾಂಟ್ರಾಕ್ಟರ್ಸ್ ಸಮಸ್ಯೆಗಳಾಗಲಿ, ನಾವೆಲ್ಲ ಮಿನಿಸ್ಟರ್ಗೆ ಎಮ್ ಎಲ್ ಎ ಅವರಿಗೆ ಆಗಲಿ ಎಲ್ಲ ನಾವು ಮನವಿ ಕೊಟ್ಟಿದ್ದೀವಿ. ಅದರ ಪ್ರಕಾರ ಅವರು ಮ್ಯಾಕ್ಸಿಮಮ್ ಎಲ್ಲ ಸ್ಪಂದಿಸಿದ್ದಾರೆ, ಏನು ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಇನ್ನೂ ಮುಂದಿನ ಹೋರಾಟವನ್ನು ಹೇಗೆ ಮಾಡಬೇಕು ಏನಿಲ್ಲ, ಅದೇ ರೀತಿ ನಾವು ಎಲ್ಲರೂ ಕಾಂಟ್ರಾಕ್ಟರ್ಸ್ಗೆ ಕರೆದು ಇಲ್ಲಿ ಜಿಲ್ಲಾದಿಂದ ಅದು ಮಾರ್ಗದರ್ಶನ ಪಡಿತಾ ಇದ್ದೀವಿ. ಅವ್ರು ಏನು ಎಲ್ಲ ಡಿಸಿಷನ್ ತಗೋತಾರೆ ಅದಕ್ಕೋಸ್ಕರ ಅದ್ರ ಪ್ರಕಾರ ನಾವು ಮುಂದಿನ ದಿನದಲ್ಲಿ ನಾವು ನಡಿಬೇಕಂತ ವಿಚಾರ ಮಾಡಿದ್ದೀವಿ. ಅದಕ್ಕೆ ಈಗ ನಾವೆಲ್ಲ ಆಡಳಿತ ಮಂಡಳಿ, ಸಲಹಾ ಸಮಿತಿ, ನಮ್ಮ ಜಿಲ್ಲಾ ಎಲ್ಲ ತಾಲೂಕಿದವರು ಎಲ್ಲರೂ ಕೂಡಿದ್ದೀವಿ. ಅದು ನಾವೀಗ ಏನು ಮಾಡೋದು ಮುಂದಿನ ಇದು ನಾವು ವಿಚಾರ ಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತೀವಿ. ಮತ್ತು ನಮ್ಮ ಸಂಘದಿಂದ ಯಾವುದೇ ರೀತಿಯಿಂದ ಏನೇ ಸ್ಟ್ರೈಕ್ ಮಾಡಲಿ ಏನೇ ಮಾಡಿದ್ರೂ ನಮ್ಮ ಮಾಧ್ಯಮದವ್ರಿಗೆ ತಿಳಿಸ್ತೀವಿ. ಮತ್ತು ನಿಮ್ಮ ಮಾಧ್ಯಮದವ್ರು ನಮಗೆ ಇಷ್ಟು ದಿವಸ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಇನ್ನು ಮುಂದೆ ನಮಗೆ ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡಿಕೊಡ್ತೀನಿ. ನಿಮ್ಮ ಮಾಧ್ಯಮದವರಿಗೆ, ಟಿವಿ ಮಾಧ್ಯಮದವರಿಗೆ, ಪ್ರೆಸ್ದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಕಂತ್ರಾಟದಾರನ ಅಲೀಕಡೆ ಕಾಳತ ಅನೇಕ ಸಮಸ್ಯೆ ಭೇಡಸಾವತ ಆಹೆತ್. ಸರ್ಕಾರನೆ ಯೋಗ್ಯ ವೇಳಿ ಆಮ್ಚಾ ಮಾಗಣ್ಯಾಂಕಡೆ ಲಕ್ಷ ದಾವೆ ಅಸೆ ತ್ಯಾನೆ ಸಾಂಗಿತ್ಲೆ. ಸಭೆಮಧ್ಯೆ ಚಂದ್ರಶೇಖರ್ ಜೋನಿ, ಸಿಎಂ ನರಸನ್ನವರ್, ಸಂತೋಷ್ ಗುಡಸ್ ಆದಿ ಉಪಸ್ಥಿತ ಹೊತೆ. ಸಂಕಲ್ಪ ಶಿಂದೆ, ಕೆಎಂಎಂ ಮರಾಠಿ, ಬೆಳಗಾವ್. ಬೆಳಗಾವ್ ಶಹರ ಅನೇಕ ಕಾರಣಾಂಸಾಠಿ ಪ್ರಸಿದ್ಧ ಆಹೆ ಆಣಿ ಅಲೀಕಡೆಚ ಕಿತ್ತೂರು ರಾಣಿ ಚೆನ್ನಮ್ಮ ಮಿನಿ ಪ್ರಾಣಿ ಸಂಗ್ರಹಾಲಯಾಚಾ ಬರಾಚ ವಿಕಾಸ ಝಾಲಾ ಅಸೂನ್ ವಾಘ ಸಫಾರಿ ಸುರೂ ಝಾಲಿ ಆಹೆ, ತ್ಯಾಮುಳೆ ಪರ್ಯಟಕ ಆಕರ್ಷಿತ ಹೊತಾಯೆತ್. ಬೆಳಗಾವ್ ಶಹರ ಅನೇಕ ಕಾರಣಾಂಸಾಠಿ ಪ್ರಸಿದ್ಧ ಆಹೆ ಆಣಿ ಅಲೀಕಡೆಚ ಕಿತ್ತೂರು ರಾಣಿ ಚೆನ್ನಮ್ಮ ಮಿನಿ ಪ್ರಾಣಿ ಸಂಗ್ರಹಾಲಯಾಚಾ ಬರಾಚ ವಿಕಾಸ ಝಾಲಾ ಅಸೂನ್ ವಾಘ ಸಫಾರಿ ಸುರೂ ಝಾಲಿ ಆಹೆ, ಜ್ಯಾಮುಳೆ ಪರ್ಯಟಕ ಆಕರ್ಷಿತ ಹೊತಾಯೆತ್. ಬೆಳಗಾವ್ ಶಹರಾಪಾಸೂನ್ ಸುಮಾರೆ 15 ಕಿಲೋಮೀಟರ್ ಅಂತರವರ ಅಸಲೇಲ್ಯಾ ಭೂತರಾಮನಹಟ್ಟಿ ಗಾವಾಚಾ ರಾಷ್ಟ್ರೀಯ ಮಹಾಮಾರ್ಗ ಶೇಜಾರಿ 1889 ಸಾಲಿ ಪ್ರಾಣಿ ಸಂಗ್ರಹಾಲಯ ಸುರೂ ಝಾಲ ಹೊತಾ. 125 ಎಕರಾಂವರ ಉಭಾರಲೇಲ್ಯಾ ಹೈ ಕ್ಷೇತ್ರ ಪೂರ್ವಿ ಚಿತ್ತ್ಯಾಚಾ ಪ್ರಜಾತಿನಿ ಅಧಿಕ ವ್ಯಾಪಲೇಲಾ ಅಸಲ್ಯಾಮುಳೆ ತ್ಯಾಲಾ ಚಿತ್ತ್ಯಾಚಾ ಭಾಗ ಅಸಹಿ ಮಂಟಲಾ ಜಾಯಚಾ. ಪಣ 2018 ತ್ಯಾಲಾ ಹೈಟೆಕ್ ಸ್ಪರ್ಶ ದೇವುನ್ ಕಿತ್ತೂರು ರಾಣಿ ಚೆನ್ನಮ್ಮ ಮಿನಿ ಪ್ರಾಣಿ ಸಂಗ್ರಹಾಲಯಾಚಿ ಸ್ಥಾಪನಾ ಕರಣ್ಯಾತ್ ಆಲಿ. 2020 ಅನೇಕ ಪ್ರಾಣ್ಯಾನಾ ಯಾ ಪ್ರಾಣಿ ಸಂಗ್ರಹಾಲಯಾತ್ ಆಣೂನ್ ಸೋಡಣ್ಯಾತ್ ಆಲ ಅಸೂನ್ ತೆವ್ಹಾಪಾಸೂನ್ ಪರ್ಯಟಕಾಂಚಿ ಸಂಖ್ಯಾ ವಾಡತ್ ಆಹೆ. ಯಾ ಪ್ರಾಣಿ ಸಂಗ್ರಹಾಲಯಾತ್ 2 ಸಿಂಹ, 3 ವಾಘ, 3 ಚಿತ್ತಾ, 2 ಅಸ್ವಲ್, ಲಹಾನ್ ಗಾಢವ್, ಪೆಂಗ್ವಿನ್, ಕೃಷ್ಣಮೃಗ ಯಾಸಾರಖ್ಯಾ ಏಕೂಣ 25 ಪ್ರಜಾತಿಂಮಧಿಲ್ 198 ಪ್ರಾಣಿ ಆಣಿ ಪಕ್ಷಿ ಆಹೆತ್. ತ್ಯಾಮುಳೆ ಅಲೀಕಡೆ ಪರ್ಯಟಕಾಣ ಮೈಸೂರ್, ಕುದ್ರೆಮುಖ ಸಾರಖ್ಯಾ ಠಿಕಾಣಿ ಜಾವುನ್ ಪ್ರಾಣಿ ಬಗಣ್ಯಾಪೇಕ್ಷಾ ಆತಾ ಹೆ ಸರ್ವ ಪ್ರಾಣಿ ಬೆಳಗಾವಮಧ್ಯೆಚ ಪಾಹಣ್ಯಾಚಿ ಸಂಧಿ ಮಿಳತ್ ಆಹೆ. ಅಲೀಕಡೆಚ 20 ಹೆಕ್ಟರ್ ಕ್ಷೇತ್ರಮಧ್ಯೆ ವಾಘ ಸಫಾರಿಚಿ ವ್ಯವಸ್ಥಾ ಕರಣ್ಯಾತ್ ಆಲಿ ಅಸೂನ್ ಪರ್ಯಟಕಾಂಕಡೂನ್ ಚಾಂಗಲಾ ಪ್ರತಿಸಾದ್ ಮಿಳತೋಯ್. ಗೆಲ್ಯಾ ವರ್ಷಿ 2,80,000 ಪರ್ಯಟಕಾಂನಿ ಭೇಟ ದಿಲಿ ಅಸೂನ್ 1,80,00,000 ಉತ್ಪನ್ನ ಮಿಳಾಲ ಆಹೆ. ಯಾಚ ಪ್ರಾಣಿ ಸಂಗ್ರಹಾಲಯಮಧ್ಯೆ ಏಕ ಮಾದಿ ವಾಘಿನ್ ತಸೆ ಝೆಬ್ರಾ ಆಣಿ ಜಿರಾಫ್ ಆಣ್ಯಾಚೆ ಪ್ರಯತ್ನ ಸುರೂ ಆಹೆತ್. ಆಣಖಿ ಪ್ರಾಣಿ ಸಫಾರಿ ಬಸ್, ಪಾರ್ಕಿಂಗ್ ವ್ಯವಸ್ಥಾ, ಪರ್ಯಟಕ ವಿಶ್ರಾಂತಿಗೃಹ ಯಾಸಾರಖ್ಯಾ ಸುವಿಧಾ ಉಪಲಬ್ಧ ಕೆಲಸ ಪರ್ಯಟಕಾಂಚಿ ಸಂಖ್ಯೆ ಆಣಖಿ ವಾಡೂ ಶಕ್ತೆ. ಏಕೂನಚ ಕಿತ್ತೂರು ರಾಣಿ ಚೆನ್ನಮ್ಮ ಮಿನಿ ಪ್ರಾಣಿ ಸಂಗ್ರಹಾಲಯಾತ್ ಪರ್ಯಟಕಾಂಚಿ ಸಂಖ್ಯೆ ದಿವಸೇನ್ದಿವಸ ವಾಡತ ಆಹೆ ಆಣಿ ಇಥೆ ಯೋಗ್ಯ ಸುವಿಧಾ ಉಪಲಬ್ಧ ಕರುನ್ ದೇಣ್ಯಾಚಿ ಗರಜ ಆಹೆ. ತಸೆಚ ಉದ್ಯೋಜಕ ಆಣಿ ಲೋಕಪ್ರತಿನಿಧಿನಿ ಪ್ರಾಣ್ಯಾನಾ ದತ್ತಕ ಘೇಣ್ಯಾಚಾ ಪುಢಾಕಾರ ಘೇತ್ಲ್ಯಾಸ ಹೆ ಮಿನಿ ಪ್ರಾಣಿ ಸಂಗ್ರಹಾಲಯ ಮಧ್ಯಮ ಪ್ರಾಣಿ ಸಂಗ್ರಹಾಲಯ ನಕ್ಕೀಚ ಬಣೆಲ್ ಯಾಮಧ್ಯೆ ಕೋಣತೀ ಶಂಕಾ ನಾಹಿ. ವಿನೋದ ಕೋಲ್ಕರ್, ಕೆಎಂಎಂ ಮರಾಠಿ, ಬೆಳಗಾವ್. ಬಾತ್ಮಿಪತ್ರಮಧ್ಯೆ ವೇಳೆ ಜರೆ ಛೋಟ್ಯಾಶಾ ವಿರಾಮಾಚಿ, ಕುಡೆ ಜಾವು ನಕಾ, ಪಾಹತ್ ರಹಾ ಕೆಎಂಎಂ ಮರಾಠಿ. दुल्हन का सिंगार, खूबसूरती की बहार, परंपरा और नयापन का अनोखा मिलाव, ब्राइडल कलेक्शन.
चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम, आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया, पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना, आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। विरामानंतर तुम्हा सगळ्यांचं पुन्हा एकदा स्वागत। पाहुयात पुढची बातमी। यावर्षी बेळगाव येथे भव्य गणपती विसर्जन सोहळा पार पडला। शहरातील कपिलेश्वर तलावामध्ये अनेक गणेश मूर्तींचे विसर्जन करण्यात आलं, पण आता तिथलं दृश्य पाहवत नाहीये। जनतेच्या भावना दुखावल्या गेल्यात। चला पाहूयात। पुणे आणि मुंबई सोडल्यास देशामध्ये सगळ्यात भव्य गणेशोत्सव बेळगावमध्ये साजरा केला जातो। शहरामध्ये 400 अधिक सार्वजनिक गणेश मूर्तींची स्थापना करून 11 दिवसांनी विसर्जन केलं जातं। बालगंगाधर टिळक यांनीच बेळगावमध्ये गणेशोत्सव सुरू केला होता हा देखील इतिहास आहे। अशा शहरामध्ये यंदा देखील भव्य गणेशोत्सवाचं विसर्जन पार पडलं असलं तरी महापालिकेने गणेश मूर्तींचा अपमान करून हिंदूंच्या भावना दुखावल्या आहेत। भव्य मिरवणुकीदरम्यान 16 सप्टेंबरला विसर्जन झालेल्या गणेश मूर्तींची मिरवणुकीची ही दृश्ये आहेत। भक्तिभावाने त्या दिवशी बेळगाव शहरातील जनतेने विघ्नहर्त्याला निरोप दिला। शहरातील कपिलेश्वर तलावात जवळपास 30 तास गणेश मूर्तींचं विसर्जन केलं गेलं। फक्त शहरातच 400 अधिक सार्वजनिक गणेश मूर्तींचं विसर्जन त्या दिवशी केलं गेलं होतं। यापूर्वी महापालिका अधिकारी 2 दिवसात विसर्जन झालेल्या गणेश मूर्तींची विल्हेवाट लावत असत, पण यावेळी महापालिका अधिकाऱ्यांनी विसर्जित गणेश मूर्तींची विल्हेवाट लावली नाही आणि त्या तलावातच ठेवलेल्या आहेत। यामुळे जनतेमध्ये रोष निर्माण झालाय। सध्या गणेश मूर्तींची अवस्था पाहिली तर खरंच कोणाच्याही भावनांना धक्का बसेल अशी अवस्था आहे। तलावात, तलावाच्या बाहेर विस्कटून पडलेल्या मूर्तींच्या अवशेष पाहून लोक देवाच्या प्रती महापालिका अधिकाऱ्यांना किती आदर आहे याचा रोष व्यक्त करत आहेत। तलावाच्या आजूबाजूला दुर्गंधी देखील येत आहे, ज्याला महापालिका जबाबदार आहे असं लोकांचं म्हणणं आहे। भक्तिभावाने उत्सव साजरा करून तितक्याच उत्साहाने गणेश विसर्जन केलेल्या लोकांना महापालिकेच्या दुर्लक्षामुळे संताप येत असून लवकरात लवकर मूर्तींची विल्हेवाट लावण्याचं त्यांनी आवाहन केलंय। विनोद कोलकार, KMM मराठी, बेळगाव। विविध मागण्यांच्या पूर्ततेसाठी 4 ऑक्टोबरपासून ग्रामीण विकास आणि पंचायत राज विभागाचे अधिकारी आणि कर्मचारी संघटना तसेच ग्रामपंचायत सदस्यांच्या संघटनेच्या नेतृत्वाखाली राज्यभरात आंदोलन करण्यात येणार असल्याचे आनंद होळींवर यांनी सांगितले। विविध मागण्या पूर्ण करण्यासाठी आग्रह धरून 4 ऑक्टोबरपासून ग्रामीण विकास आणि पंचायत राज विभागाचे अधिकारी आणि कर्मचारी संघटना तसेच ग्रामपंचायत सदस्यांच्या संघटनेच्या नेतृत्वाखाली राज्यभरात अनिश्चितकालीन आंदोलन केले जात आहे असे संघटनेचे अध्यक्ष आनंद होळींवर यांनी सांगितले। सोमवारी बेळगावमधील कन्नड साहित्य भवनात झालेल्या पत्रकार परिषदेत ते बोलत होते।
ते म्हणाले, सेवा वरिष्ठता वेतन आणि वेतनवाढीच्या आदेशाचे शासनाने कार्यान्वयन करावे. जिल्हे ಸಮಾಜ ಹಿತಕ್ಕಾಯುವಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾಕೂಟ ನಮ್ಮದ ಸಹಕಾರದರ್ಶಿ ಅಂತ ನಾನು ಮಹಾಂತೇಶ್ ಪಾಶಪ್ಪರು ತಮ್ಮಲ್ಲಿ ನಮಸ್ಕರಿಸುತ್ತಾ, ಈ ಒಂದು 4ನೇ ತಾರೀಕು ಫ್ರೀಡಮ್ ಫೈಟ್ನಲ್ಲಿ ಹಮ್ಮಿಕೊಂಡಂಥ ನಮ್ಮ ಗ್ರಾಮ ಪಂಚಾಯತಿ ಇಡೀ ಕುಟುಂಬ, ಈ ಕುಟುಂಬದಲ್ಲಿ ಎಲ್ಲ ನೌಕರರು ವೃಂದದ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ಎಲ್ಲ ಜನರು ಎಲ್ಲರೂ ಸೇರಿಸಿ ಇವತ್ತು ನಮ್ಮ ಪಂಚಾಯತ್ ರಾಜ್ ಉಳಿವಿಗಾಗಿ ನಾವು ಹೋರಾಟಕ್ಕೆ ಇಳಿಯುವಂಥ ಸಂದರ್ಭ ಒದಗಿ ಬಂದಿದೆ. ಕಾರಣ ಈಗ ಅನೇಕ ಬಾರಿ ನಾವು ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಇಲಾಖಾ ಅಧಿಕಾರಿಗಳಿಗೆ ನಮ್ಮ ರಾಜ್ಯದ ಪದಾಧಿಕಾರಿಗಳ ಮುಖಾಂತರ ಎಲ್ಲ ಬೇಡಿಕೆಗಳನ್ನು ನಾವು ಈಗಾಗಲೇ ಹಲವು ಬಾರಿ ನಾವು ಮನವಿ ಮಾಡಿಕೊಂಡರು. ಫ್ರೀಡಮ್ ಪಾರ್ಕ್ನಲ್ಲಿ ನಾವು 8/2/24 ಬೆಂಗಳೂರು ಚಲೋ ಕಾರ್ಯಕ್ರಮ ಮುಖಾಂತರವೂ ಕೂಡ ಆಗ್ರಹಿಸಿದರೂ ಕೂಡ ಅಲ್ಲಿ ಭರವಸೆ ಸಿಕ್ಕಿತು ಮಾತ್ರ, ಆದರೆ ಇನ್ನೂ ಯಾವುದೇ ಬೇಡಿಕೆ ಕಾರ್ಯರೂಪಕ್ಕೆ ಬಂದೇ ಇಲ್ಲ. ಆದ ಕಾರಣ ಇನ್ನೂ ನಮಗೆ ಅವಧಿ ಕಡಿಮೆ ಇರುವುದರಿಂದ ಇನ್ನೂ ಇದರಲ್ಲಿ ಯಾವುದೇ ನಮಗೆ ಭರವಸೆ ಕಾಣದೆ ಈಗ ಅನಿವಾರ್ಯವಾಗಿ ಇಡೀ ಪಂಚಾಯತ್ ರಾಜ್ ಕುಟುಂಬವೇ ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಗ್ರಾಮ ಸ್ವರಾಜ್ಯ ಏನದೆಲ್ಲ ಅವರು ಕಂಡ ಕನಸು ನನಸಾಗಬೇಕಾದ್ರೆ ಇವತ್ತು ನಾವೆಲ್ಲರೂ ಪಂಚಾಯತ್ ರಾಜ್ ಉಳಿವಾಗಿ ಹೋರಾಡುವಂಥ ಸಂದರ್ಭ ಒದಗಿ ಬಂದಿದೆ. ಕಾರಣ ನಾವೆಲ್ಲರೂ ಕೂಡಿಕೊಂಡು ಇಡೀ ಪಂಚಾಯತಿ ನೌಕರರು ಬಂದವು ಹಾಗೂ ಎಲ್ಲ ನೌಕರರು ಬಂದವು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡಿಕೊಂಡು ಈ ಒಂದು ಉಳಿವಾಗಿ ನಮ್ಮ ಹಕ್ಕಿಗಾಗಿ ಹೋರಾಟಕ್ಕೆ ನಾವು ಇಳಿಬಂಥ ಪರಿಸ್ಥಿತಿ ಬಂದಿದೆ. ಇದರಲ್ಲಿ ನಮ್ಮ ಅನೇಕ ಬೇಡಿಕೆಗಳು ನಾವು ಪಟ್ಟಿಯನ್ನು ತಮ್ಮ ಮಾಧ್ಯಮದ ನಾವು ಲಿಖಿತ ಮೂಲಕ ಸಲ್ಲಿಸುತ್ತೇವೆ. ಈಗಾಗಲೇ ಇಲಾಖೆಗಳು ಕೊಟ್ಟಾಗಿದೆ. ಇದರಲ್ಲಿ ಅನೇಕ ಬೇಡಿಕೆಗಳಿದೆ. ಇವತ್ತು ನಮ್ಮ ಪಂಚಾಯತ್ ರಾಜ್ಯ ಕೈಪಿಡಿ ಹಾಗೂ ಜವಾಬ್ದಾರಿ ನಕ್ಷೆ ಆಗಲಿ, ಗೌರವವನ್ನು ಹೆಚ್ಚಳಾಗಲಿ, ಆರೋಗ್ಯ ವಿಮೆಯ ಸಲುವಾಗಿ ಆಗಲಿ ಅನೇಕ ಬೇಡಿಕೆಗಳು ಇವೆಲ್ಲವೂ ನಾವು ಈ ನಮ್ಮ ಬೇಡಿಕೆಯಲ್ಲಿ ಇಟ್ಟಿದ್ದೇವೆ. ಮತ್ತು ಈ ಉನ್ನತ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಉನ್ನತ ಅಧಿಕಾರಿಗಳು ನಡೆಸುವ ತಮ್ಮ ಮನೆ ಬಂದಂಥ ಆಡಳಿತದ ವ್ಯವಸ್ಥೆಯನ್ನು ನಾವು ಇವತ್ತು ವಿರೋಧಿಸುತ್ತಿದ್ದೇವೆ. ಅದರಿಂದ ಅನೇಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕುಂಠಿತಗಳು ಆಗ್ತಾ ಇದ್ದು ಕಂಡು ಬಂದೇವೆ. ಆದ ಕಾರಣ ನಾವೆಲ್ಲರೂ ಬರುವ 4ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖಾಂತರ ಎಲ್ಲ ಪಂಚಾಯತಿಯ ಅಧ್ಯಕ್ಷರು, ಪಿ ಡಿ ಒಗಳು ಹಾಗೂ ಸರ್ವ ಸದಸ್ಯರು, ಉಪಾಧ್ಯಕ್ಷರು, ಎಲ್ಲ ವೃಂದದ ನೌಕರರು ಪಂಚಾಯತ್ ರಾಜ್ ಕಾರ್ಯವನ್ನು ಸ್ಥಗಿತಗೊಂಡು ನಾವು ಅಲ್ಲಿ ಹೋರಾಟಕ್ಕೆ ಇಳಿಯುವಂಥ ಸಂದರ್ಭ ಬಂದಂಥದ್ದು. ಈ ಮೂಲಕ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಹಾಗೂ ಉನ್ನತ ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆಯನ್ನು ಹೇಳಿ ಬಯಸುತ್ತೇನೆಂದು ತಮ್ಮ ಮೂಲಕ ತಿಳಿಯ ಬಯಸುತ್ತೆ. ರಾಜ್ಯದಲ್ಲಿ ಸರ್ವ ಗ್ರಾಮ ಪಂಚಾಯತಿನ ದ್ವಿತೀಯ ಶ್ರೇಣಿ ಲೇಖಾ ಸಹಾಯಕ ಪದ ಮಂಜೂರು ಕರಣೆ ಆಣಿ ಗ್ರಾಮ ಪಂಚಾಯತ್ ಕರ್ಮಚಾರ್ಯಾಂಚೆ ವೇತನ ಶ್ರೇಣಿ ಲಾಗೂ ಕರಣೆ ಯಾ ಮಾಗಣ್ಯಾಂಸಾಠಿ 4 ಅಕ್ಟೋಬರ್ ಪಾಸೂನ್ ಸರ್ವ ಶಾಸಕೀಯ ಸೇವಾ ಸ್ಥಗಿತ ಕರುನ್ ರಾಜ್ಯಭರಾತ್ ಆಂದೋಲನ ಕೇಲೆ ಜೈಲ್ ಅಸೆ ತನ್ನೀ ಸಂಗಿತ್ಲೆ. ವಿನೋದ್ ಕೋಲ್ಕರ್, KMM ಮರಾಠಿ, ಬೆಳಗಾವ್. अलीकडे अतिवृष्टीमुळे घटप्रभा नदीमुळे जलमय झालेल्या लोलसूर पुलाची स्थिती पाहून नवीन पुलाच्या बांधकामाबाबत सार्वजनिक बांधकाम खात्याच्या अधिकाऱ्यांशी चर्चा करण्यासाठी जिल्हा पालकमंत्री सतीश जारकीहोळी यांनी भेट दिली. अलीकडे अतिवृष्टीमुळे घटप्रभा नदीमुळे जलमय झालेल्या लोलसूर पुलाची स्थिती पाहून नवीन पुलाच्या बांधकामाबाबत सार्वजनिक बांधकाम खात्याच्या अधिकाऱ्यांशी चर्चा करण्यासाठी सार्वजनिक बांधकाम आणि बेळगाव जिल्ह्याचे पालकमंत्री सतीश जारकीहोळी यांनी भेट दिली. नवीन पुलाचा नकाशा पाहून अधिकाऱ्यांना काही सूचना दिल्या. यावेळी माध्यमांशी बोलताना मंत्री जारकीहोळी म्हणाले, संकेश्वर यरगट्टी राज्य महामार्गावरील लोलसूर पूल खूप जुना झालाय आणि दरवर्षी पावसाळ्यात जलमय होत असल्यामुळे लोकांना खूप त्रास होतो. यामुळे उंच लोलसूर पुलाच्या बांधकामाची आवश्यकता असल्याचे ते म्हणाले. ಅದನ್ನ ಬೆಳಿಗ್ಗೆ ನಮ್ಮ ಸರ್ಕಾರ ಬಂದ್ಮೇಲೆ ಇದಕ್ಕೆ ಈಗಾಗಲೇ 40 ಕೋಟಿ ಮಂಜೂರಾಗಿ ಅಲೈನ್ಮೆಂಟ್ ಫಿಕ್ಸ್ ಮಾಡ್ಬೇಕಾಯ್ತದೆ. 2-3 ಆಪ್ಷನ್ ತಯಾರು ಮಾಡಿದ್ರು. ನಮ್ಮ ಸಲಹೆಗಳನ್ನು ಅವ್ರು ಹೇಳಿದ್ವಿ. ನೋಡಿದ್ರೆ ಯಾವುದು ಜನಕ್ಕೆ ಅನುಕೂಲ ಆಗ್ತದೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದು ಅಂದಾಗ ಫೈನಲ್ ಆಗ್ತದೆ. ಈ ಕೆಲಸ ಚಾಲೂ ಆಗಬೇಕು. ಟೈಮ್ ಕೆಲಸ ಆಗೋದು ಇನ್ನೂ ಲೇಟ್ ಆಗುತ್ತೆ. ಇನ್ನೊಂದು 6 ತಿಂಗಳು ಆಗ್ಬೋದ್ರೆ ಮೊದಲು ಡಿಸೈನ್ ಫೈನಲ್ ಆಗಬೇಕು. ಲ್ಯಾಂಡ್ ಏನಾರು ಅಕ್ವಿಷನ್ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು.
ಸೊ ಜನರಿಗೆ ಅನುಕೂಲ ಆಗಿರೋಕ್ಕಿಂತ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ, ಯಾಕಂದ್ರೆ ತೊಂದರೆ ಆಗ್ಬೋದು ಅವರಿಗೆ. नवीन पुलाच्या बांधकामासाठी सरकारकडून अंदाजे 40 कोटी रुपये निधी मंजूर झालाय आणि सर्व प्रक्रिया पूर्ण करून 6 महिन्यात काम सुरू होईल असे त्यांनी सांगितले. यावेळी सार्वजनिक बांधकाम विभाग, महसूल विभागाचे अधिकारी आणि काँग्रेस पक्षाचे नेते उपस्थित होते. राजशेखर हिरेमठ, KMM मराठी, बेळगाव. विणकरांच्या थकबाकी बिलांशी संबंधित समस्येचे निराकरण करून विणकरांच्या आत्महत्यांना अटकाव घालण्यासाठी कर्नाटक राज्य विणकर सेवा संघाने चन्नम्मा सर्कल येथे आंदोलन करून जिल्हाधिकाऱ्यांमार्फत मुख्यमंत्र्यांना निवेदन दिले. विद्युत चलित मॅक्सच्या विणकरांच्या थकबाकी बिलाशी संबंधित समस्येचे निराकरण करून विणकरांच्या आत्महत्यांना सरकारने प्रतिबंध करावा यासाठी सोमवारी कर्नाटक राज्य विणकर सेवा संघाने चन्नम्मा सर्कलमधून आंदोलन करून जिल्हाधिकारीमार्फत मुख्यमंत्र्यांना निवेदन पाठवले. विणकरांवरील कर्जाच्या ओझ्यामुळे राज्यात 51 जणांनी आत्महत्या केली आहे. सरकारने हे थांबवण्यासाठी राष्ट्रीयकृत बँकासह विणकरांचे पूर्ण कर्ज एकदाच माफ करून आत्महत्या केलेल्या कुटुंबाला प्रत्येकी 10 लाख रुपयांची मदत द्यावी अशी मागणी त्यांनी केली. राज्यात्यंत सालद होरेयिंद इवत्तु नेकारर आत्महत्येगळु 52 केरिद्रु. आमेले विद्युत संबंधित समस्येन इन्नू कूड सरकार बगेहरिसलिल्ल. ಇದರಿಂದಾಗಿ ರಾಜ್ಯದಲ್ಲಿ ನೇಕಾರ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದಂತಾಗಿದೆ. ಜವಳಿ ಸಚಿವರು ನಮ್ಮ ಪಾಲಿಗೆ ಇವತ್ತು ಇದ್ದು ಇಲ್ಲದಂತಾಗಿದೆ. ಅದಕ್ಕಾಗಿ ನಾವು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡೋಕ್ಕೆ ಬಂದೀವಿ. ಸಾಲದ ಹೊರೆಯಿಂದ ಆತ್ಮಹತ್ಯೆಗಳು ಇನ್ನೂ ನಡೆದಿದ್ರೂ ಕೂಡ ಸರ್ಕಾರ ಒಂದು ದಿನ ಅದರ ಬಗ್ಗೆ ಮಾತಾಡಾಗ್ತಾ ಇರಲ್ಲ. ಮಾನ್ಯ ಜವಳಿ ಸಚಿವರು ಕೂಡ ಮಾತಾಡಾಗ್ತಾ ಇರಲ್ಲ. ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಕೊಡಂತ ಹೇಳಿದ್ವಿ, ಅದು ಕೂಡ ಇನ್ನೂವರೆಗೆ ಮಾಡಾಗ್ತಾ ಇರಲ್ಲ. ಸರ್ಕಾರ ಇವತ್ತು ನೇಕಾರರನ್ನು ಬೀದಿಗೆ ತಂದು ನಿಂದಿರಿಸುವಂಥ ಪರಿಸ್ಥಿತಿ ಮಾಡೈತಿ. ಸಾಲ ಮತ್ತು ಬಡ್ಡಿ ಹೊರೆಯಿಂದ ಈ ಖಾಸಗಿ ಸಾಲ ಇರ್ಬೋದು, ಬೇರೆ ಕೈಗಡ ಸಾಲ ಇರ್ಬೋದು, ಇಂಥ ಸಾಲಗಳಿಂದ ನೇಕಾರ ಇವತ್ತು ಮಗ್ಗಕ್ಕಣ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಕತ್ತೇನ ಸರ್ಕಾರದ ಕಣ್ಣಿಗೆ ಇದು ಇನ್ನುವರೆಗೂ ಕಾಣವಲ್ತು. ಬಾಕಿ ಬಿಲ್ ಉಳಿಸ್ಕೊಂಡು ನಾವು 18 ತಿಂಗಳ ಆತು ಹೋರಾಟ ಮಾಡಕತ್ತೀವಿ. ಸರ್ಕಾರ ಅದ್ರ ಬಗ್ಗೆನೂ ಹೋರಾಟ ಮಾತಾಡಕ್ತಾ ಇರಲಿಲ್ಲ. ಎಷ್ಟಿದೆ ಕೈಮಗ್ಗ ರಾಜ್ಯದಲ್ಲಿ ಬಾಕಿ ಬಿಲ್ ಎಷ್ಟಿದೆ? ರಾಜ್ಯದಲ್ಲಿ ಕೈಮಗ್ಗಗಳು 50,000 ಅದಾವ. ವಿದ್ಯುತ್ ಚಾಲಿತ ಮಗ್ಗಗಳು 2 ಲಕ್ಷದವರೆಗೆ ವಿದ್ಯುತ್ ಚಾಲಿತ ಮಗ್ಗಗಳದಾವೆ. ಆ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರಿಗೆ 10 HP ಅವರಿಗೆ ಫ್ರೀ ಮಾಡ್ತೀನಿ ಅಂತೇಳಿ 10 ಅಕ್ಟೋಬರ್ದೊಳಗೆ ಮಾಡಿದರು. ಆದರೆ ಅಲ್ಲಿ ಬಾಕಿ ಉಳಿದಂಥ ಬಿಲ್ಲನ್ನು ಇನ್ನೂ ಕೂಡ ನಿರ್ಣಯ ಮಾಡಾಗ್ತಾ ಇರಲ್ಲ. 20 HP ಏನು ನೇಕಾರರದಾರ ಅವರಿಗೆ ಇನ್ನೂವರೆಗೂ ವಿಳಂಬ ನೀತಿ ಮಾಡಿ ನಿನ್ನೆ ಅದರ 1 ರೂಪಾಯಿ 20 ಪೈಸೆ ಮೊದಲಿನಂತೆ ಮಾಡ್ತೀವಿ ಅಂತೇಳಿ ನಿನ್ನೆ ಹೇಳ್ತಾರೆ. ಆ ಬಾಕಿ ಬಿಲ್ಲಿನ ಬಗ್ಗೆ ಇನ್ನೂ ಮಾತಾಡಾಗ್ತಾ ಇರಲ್ಲ. 5-6 ಲಕ್ಷ ರೂಪಾಯಿ ಬಿಲ್ ಆಗೈತಿ. KEB ಅವ್ರು ಬಂದು ನಮ್ಮ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತೇಳಿ ಅವ್ರು ಅಲ್ಲಿ ಕಾಡಾಕತ್ತಾರ. ಉದ್ಯೋಗದವರು ಕಡಿಮೆ ಕೂಲಿ ಕೊಟ್ಟು ಇಲ್ಲಿ ಕಾಡಾಕತ್ತಾರ. ನೇಕಾರರು ಬದುಕಬೇಕೋ ಬೇಡೋ ಅನ್ನುವಂಥ ಪರಿಸ್ಥಿತಿ ಇವತ್ತು ರಾಜ್ಯದೊಳಗೆ ನಿರ್ಮಾಣ ಆಗೈತಿ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಅಂತಂದ್ರೆ 13 ಅಕ್ಟೋಬರ್ ಬಾಗಲಕೋಟೆ ಜಿಲ್ಲೆಯ ಬನಟಿಯಿಂದ ಬೆಳಗಾವಿ ಮಾರ್ಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು 18-19 ತಾರೀಕಿಗೆ ನಾವು ಕರೀತಾ ಇದ್ದೀವಿ. ಸರ್ಕಾರ ಇವತ್ತಿನ ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದ್ದರೆ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ನಾವು ಹೋರಾಟವನ್ನು ಮಾಡ್ತೀವಿ. ಈಗ 52 ಜನರ ಆತ್ಮಹತ್ಯೆ ಒಳಗೆ ಕೇವಲ 25 ಜನರಿಗೆ ಮಾತ್ರ ಪರಿಹಾರ ಕೊಟ್ಟಾರೆ. ಇನ್ನುಳಿದ ಜನರಿಗೆ ಪರಿಹಾರ ಕೊಡಾಗ್ತಾ ಇರಲ್ಲ. ಅದು ಕೋವಿಡ್ ಸಮಯದಲ್ಲಿ ಮಾತ್ರ ಅಂತೇಳಿ ಕಿಶನ್ ಸಬೂಬು ಹೇಳಕತ್ತಾರೆ. ಅತಿ ಹೆಚ್ಚು ಆತ್ಮಹತ್ಯೆಗಳು ಈ ಬೆಳಗಾವಿ ಜಿಲ್ಲೆ ಒಳಗಾಗ್ಯಾವ. ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಜವಳಿ ಸಚಿವರು ಇರ್ಬೋದು, ಆಮೇಲೆ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ವಿಧಾನಸೌಧದ ಮುಂದೆ ನಾವು ಮಗ್ಗಗಳ ಪರಿಕರಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆ. ಬೆಳಗಾವಿ ತಾಲೂಕಿನೊಳಗನ ಒಂದೇ ವಾರದಲ್ಲಿ 2 ಆತ್ಮಹತ್ಯೆ ಆಯ್ತು. ಅಲ್ಲಿ ಹೋಗಿ ಆ ಮನೆಗಳಿಗೆ ಭೇಟಿ ಕೊಟ್ಟು ಸೌಜನ್ಯದ ಒಂದು ಸಾಂತ್ವನವನ್ನು ಹೇಳುವಂಥ ಜವಳಿ ಸಚಿವರಿಗೆ. राज्यातील KHDC निगममध्ये 100 कोटी रुपयांचा भ्रष्टाचार झाला असून त्याची तातडीने चौकशी करून दोषींना शिक्षा करावी. कमी दर्जाचे कापड पुरवून झालेल्या गैरव्यवहाराचे पैसे पुन्हा निगममध्ये जमा करावेत. तसेच निगममध्ये अनेक वर्षांपासून विणकाम करणाऱ्या लोकांना भूखंड उपलब्ध नाहीत, त्यामुळे त्वरित भूखंडाचे वाटप करावे अशी मागणीही आंदोलकांनी यावेळी निवेदनाद्वारे केली. विनोद कोलकार, KMM मराठी, बेळगाव. आणि या बातमीबरोबरच बातमीपत्रामध्ये वेळ झाली एक छोट्याशा विरामाची. कुठेही जाऊ नका, पाहत रहा KMM मराठी. हाय, व्हाट अ प्रेझेंट सरप्राइज. कौन है? अरे वो मेरी फ्रेंड आरती है.
तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच को तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार बेलगावी। आराधना, मारुति गली, बेळगाव। वस्त्रों का संगम, सुंदर सरोना, मन भाए आराधना। विरामानंतर तुम्हा सगळ्यांचं पुन्हा एकदा स्वागत। पाहूयात पुढची बातमी। खानापूरमध्ये 10 किलोमीटर रन मॅरेथॉन स्पर्धेमध्ये सुमारे 600 धावपटूंनी भाग घेतला होता। रन फॉर नेचर या संकल्पनेने रविवारी ही स्पर्धा आयोजित करण्यात आली होती। खानापूरमध्ये 10 किलोमीटर रन मॅरेथॉन स्पर्धेमध्ये सुमारे 600 धावपटूंनी भाग घेतला होता। 10 किलोमीटर धावण्याच्या स्पर्धेमध्ये पुरुष गटात अभिनंदन दीपक प्रथम तर महिलांच्या गटामध्ये सृष्टी पाटील प्रथम स्थानावर राहिल्या। ही स्पर्धा 10, 5 आणि 3 किलोमीटर अशा 3 गटामध्ये खानापूरच्या नागण्णा होसमणे कन्व्हेन्शन हॉलमध्ये रन फॉर नेचर या संकल्पनेने रविवारी 29 तारखेला आयोजित करण्यात आली होती। स्पर्धेमध्ये खानापूर, बेळगाव, हुबळी, गोवा आणि महाराष्ट्रातून मोठ्या संख्येने धावपटूंनी भाग घेतला होता। प्रत्येक सहभागी धावपटूला टी शर्ट, पदक, प्रमाणपत्र आणि इतर सुविधा देखील देण्यात आल्या। मान्यवरांनी हिरवा ध्वज दाखवून स्पर्धेला सुरुवात केली। या स्पर्धेमध्ये 72 वर्षीय धावपटू शिवकुमार वागळे यांनी 10 किलोमीटर अंतर 1 तास 33 मिनिटांमध्ये पूर्ण करून विशेष बक्षीस मिळवले। यावेळी इतर मान्यवर उपस्थित होते। प्रसन्न कुंभार, KMM मराठी, खानापूर। अथणी तालुक्यातील कोकटनूर गावामध्ये रात्री उशिरा घरी कोणी नसताना चोरांनी हात साफ करून मोठ्या प्रमाणात सोन्या चांदीच्या दागिन्यांची चोरी करून पळ काढलाय। रात्री उशिरा घरामध्ये कोणी नसताना चोरांनी हात साफ करून मोठ्या प्रमाणात सोन्या चांदीच्या दागिन्यांची चोरी करून पळ काढलाय। होय, अथणी तालुक्यातील कोकटनूर गावातील वकील NA कावरे यांच्या घरी चोरी झाली असून 430 ग्रॅम सोने, 160 ग्रॅम चांदी आणि 50,000 रुपये लुटण्यात आलेत। घटनास्थळी अथणी आणि ऐगळी ग्रामीण पोलीस ठाण्याच्या कर्मचाऱ्यांनी भेट देऊन तपासणी केली। चोरांची हालचाल CCTV मध्ये कैद झाली आहे। याबाबत ऐगळी पोलीस ठाण्यामध्ये गुन्हा नोंदवण्यात आलाय। ನಾವು ಅಥಣಿ ಮನೆಯೊಳಗೆ ನಮ್ಮ ಅಥಣಿಯೊಳಗೆ ಒಂದು ಮನೆ ಐತಿ. ಅಲ್ಲಿ ನಮ್ಮ ಹಿರಿ ಮಗ ಹೈಸ್ಕೂಲ್ ಟೀಚರ್ ಇದ್ದಾನೆ. ಅಲ್ಲಿ ಹಾಲ್ಟ್ ಹೋಗಿದ್ದೀವಿ. ಅಲ್ಲಿ ಹೋಗಿ ಅಲ್ಲೇ ಹಾಲ್ಟ್ ಮಾಡಿದ್ವಿ. ಮುಂಜಾನೆ ನಮಗೆ 6:30-7 ಗಂಟೆಗೆ ಇಲ್ಲಿಂದ ಕೊಟ್ಟನೂರದಿಂದ ನಮ್ಮ ತಮ್ಮನ ಮಗಳು ಫೋನ್ ಮಾಡಿ ಹಿಂಗಾಗೈತಿ, ನಿಮ್ಮ ಮನೆ ಕೀಲಿ ಮುರಿದಾರು, ಒಳಗೆ ಟ್ರೆಜರಿ ಒಳಗಿನ ಸಾಮಾನು ಎಲ್ಲ ಕಲ್ಲ ಪಿಲ್ಲಿ ಮಾಡಿ ಒಗೆದಾರು, ಹಿಂಗೆ ವಿಷಯ ಹೇಳಿದ ಒಳಕ ನಾವು ತಗೊಂಡು ಮತ್ತೆ ಕಾರ್ ನಮ್ಮ ಗಾಡಿ ತೊಗೊಂಡು ಕೊಕ್ಕನೂರು ಮನೆಗೆ ಬಂದೇವು ನಾವು. 7:30 ಆಗಿತ್ತು. ಏನೇನು ಹೋಗೈತಿ ರೀ? ಏನೇನು ಹೋಗೈತಿ ರೀ? ಅದ್ರಾಗ ಇನ್ನೆಲ್ಲ ತೆಗೆದು ನೋಡ್ಲಕ್ಕಾಗಿ ಬಂಗಾರ, ಬೆಳ್ಳಿ, ಆಮೇಲೆ ಹಾರ್ಡ್ ಕ್ಯಾಶ್ 50,000 ರೂಪಾಯಿ, ಬಂಗಾರ ಒಂದು 43 ತೊಲೆ, ಆಮೇಲೆ ಬೆಳ್ಳಿ 16 ತೊಲೆ, ಆಮೇಲೆ ಒಂದು 50,000 ರೂಪಾಯಿ. ಅದು ನಮ್ಮ ಮನೆಯವರು ಬಿಟ್ಟಿದ್ರು, ಅವ್ರ ಟ್ರೆಜರಿ ಮುರಿದ ಆಗಿನ ತಕೊಂಡು ಹೋಗ್ಯಾರ.
ಈಗೇನು ಸ್ಟೇಷನ್ ಕೇಸ್ ಅದ ಮಾಡಿ ಅದನ್ನು ಈಗ ಎಫ್ಐಆರ್ ಮಾಡೋದೈತಿ. ನಂತರ ನಾವು 102 ಫೋನ್ ಮಾಡಿ ಹೇಳಿದ್ವಿ. ಆಮೇಲೆ ಅಥಣಿ CPI ಸಾಹೇಬರಿಗೆ, DSP ಸಾಹೇಬರಿಗೆ, ಆಮೇಲೆ ಐಗಳಿ PSI ಅವರಿಗೆ ಇದೆಲ್ಲ ಇನ್ಫಾರ್ಮೇಶನ್ ಮಾಡಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಬಂದು ಅವರೆಲ್ಲ ಇದನ್ನು ಚೆಕ್ ಮಾಡಿ ಅವರೆಲ್ಲರೂ ಅವ್ರ ಕಂಪನಾಮ ಫಿಂಗರ್ ಪ್ರಿಂಟ್ಸ್ದವರು ಬಂದರು. ಆಮೇಲೆ ಅದು ನಾಯಿ ತೊಗೊಂಡ್ಬರ್ತಾರಲ್ಲ ಅದಕ್ಕೆ ಏನಂತಾರೆ ಸ್ವಾನ್ ಅದನ್ನು ತೊಗೊಂಡ್ಬಂದರು. ತೊಗೊಂಡ್ಬಂದು ಎಲ್ಲ ಚೆಕಪ್ ಮಾಡಿದ್ರು. ಅದು ನಾಯಿ ನೋಡಿ ಮಾಡಿ ಅದು ಕಂಟಿ ಒಳಗಿಂದ ಹಾದ ಅದು ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಐತೆ ಕೊವತ್ತೂರಲ್ಲಿ, ಅಲ್ಲಿ ಹೋಗಿ ನಿಂತ. ಮುಂದೆ ಇಲ್ಲಿ ನಮ್ಮ ಮನೆ ಮಕ್ಕಳಿಗೆ ಒಬ್ಬರು ಡಾಕ್ಟರ್ ಅದಾರ, ಅವ್ರದ್ದು CCTV ಕ್ಯಾಮ್ರಾ ಐತಿ. ಆ ಕ್ಯಾಮ್ರಾದೊಳಗೆ ಒಂದಿಬ್ಬರು ಮೂರು ಮಂದಿ ಈ ಕಡೆ ನಮ್ಮ ಮನೆ ಕಡೆ ಬರುವುದು ಐತೆ. ಅದ್ರಾಗ ಅದರ ಮುಖ ಆಟ ನಮಗೆ ಕ್ಲಿಯರ್ ಆಗಿ ನಮ್ಗೆ ಕಾಣಿಸಿಲ್ಲಲ್ಲ. ಈಗ ಅದ ಚೌಕಾಶಿ ಮಾಡ್ಲಾಗ್ತಾರೆ. ಈಗ ಅಧಿಕಾರಿಗಳು ಬಂದಿರ್ತೈತ್ರಿ, ಪ್ರತಿ ಸಲನೂ ಈಗ ಭಾಳ ಸಲ ಈ ಥರ ಆಗೈತ್ರಿ, ಏನು ಹೇಳ್ತೀರಿ ಅಧಿಕಾರಿಗಳಿಗೆ? ಇಲ್ಲ, ಅವರು ಸರಿಯಾಗಿ ಬಂದು ಟೈಮ್ ಸೀರಿ ಬಂದು ಎಲ್ಲ ಯೋಗ್ಯ ನಮ್ಮ ಕಡೆಯಿಂದ ಅವರು ಹೇಳ್ಕೊಂಡು ಎಲ್ಲ ಚೌಕಾಶಿ ಮಾಡಿಕೊಂಡು, ಮತ್ತು ಇಲ್ಲಿ ಕೆಲವು ಟೈಮ್ದಾಗ ಹಿಂಗೆ ಆದ್ಕೊಳಕ್ಕೆ ಅವ್ರು ರಾತ್ರಿ 12 ಗಂಟೆಗೆ ಆ ಸೈರಾಮ್ದು ಗಾಡಿ ಅವು ಒಮ್ಮೆ ತಿರುಗಾಡಿ ಅವ್ರು ಇಲ್ಲಿ ನಮ್ಮ ಊರಾಗ ಅದು ನಮ್ಮ ಮನೆ ಮುಂದೆ ಹಾದು ಹೋಗಿರ್ತಾವೆ. ಮತ್ತು ನಿನ್ನೆ ನಾವಂತೂ ಇಲ್ಲಿ ಇದ್ದಿದ್ದಿಲ್ಲ, ಹಿಂಗೆ ಈ ಪ್ರಕರಣ ಆಗೈತಿ. ಇಲ್ಲ ಕಳೆದ ಬಾರಿನೂ ಇದೇ ಸಲ ಇದೇ ಥರ ಆಗೈತ್ರಿ, ಮೊದಲೂ ಹಿಂಗೆ ಆಗೈತ್ರಿ. ಹಾಂ, ಇದಕ್ಕೆ ಪೊಲೀಸರ ವೈಫಲ್ಯ ಅಂತ ಹೇಳ್ತಿರೋ ಏನು ಹೆಂಗೇನು ರೀ? ಹಂಗೇನ ನಮಗೇನು ಹಂಗೆ ಅನಿಸೋದಿಲ್ಲ ರೀ ವೈಫಲ್ಯ ಅಂತ. ಯಾಕಂದರೆ ಅವರು ಇಲ್ಲೇ ಒಮ್ಮೆ ನಾವು ಹಿಂದಕ್ಕೆ ತುಡುಗಾದಾಗ ಇಲ್ಲಿ ಗಸ್ತುತೆ ಒಮ್ಮೆ ತಿರುಗಾಡಿ ಬಂದಿದ್ದರೆ ರೆಗ್ಯುಲರ್ ಏನೂ ಇಲ್ಲ, ಆದರೂ ಊರಾಗ ತಿರುಗಾಡ್ತಿದ್ರು ಗಸ್ತ್ ಅಂತೇಳಿ. ಆಮೇಲೆ ಅವ್ರದ್ದು ಒಂದು 1000 ಗಾಡಿ ಇರ್ತದಿರಲ್ಲ, ಹಾಂ, ಅದು ಈಗ ಒಂದು 2 ಸಲ ರೌಂಡ್ ಹಾಕ್ತಿದ್ರು 12:00. ಇದು ನಮ್ಮ ಮನೆ ಮುಂದೆ ನಾ ರಾತ್ರಿ ಒಮ್ಮೆ ಇದಕ್ಕೆ ಎದ್ದಾಗ ಟಾಯ್ಲೆಟ್ ಕದ್ದು ಎದ್ದಾಗ ನಾನು ಅದನ್ನ ಸೌಂಡು ಕೇಳಿನ. ಆದರೆ ಇಲ್ಲಿವರೆಗೆ ಯಾವುದೂ ಕೇಸ ಇನ್ನೂ ಇಂಥ ಹಿಂಗೆ ಪ್ರಕರಣಗಳು ಭೇದಿಸಿಲ್ಲ ಇನ್ನೂ ಯಾವ ಇನ್ನೇನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ರೀ, ಅವರು ಡಿಪಾರ್ಟ್ಮೆಂಟ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೇನು ಸರಿಯಾಗಿ ಯಾವುದು ವಿಟ್ನೆಸ್ ಅದು ಎಲ್ಲ ಚೌಕಾಶಿ ಮಾಡ್ತಾರಂತ ನಮಗೆ ನಂಬಿಕೆ ಐತಿ ಅವ್ರ ಮೇಲೆ ಮಾಡಿ ಮಾಡಬಹುದು. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಂತೋಷ್ ಬಡಕಂಬಿ, KMM ಮರಾಠಿ, ಅಥಣಿ. तुडये धरण हे महाराष्ट्रातील कोल्हापूर जिल्ह्यातील चंदगड तालुक्यात वसलेले एक लघु पाटबंधारे धरण आहे. हे धरण मुख्यत्वे करून शेतीसाठी पाणीपुरवठा, पिण्याचं पाणी आणि तिलारी येथे जलविद्युत उत्पादनासाठी वापरलं जातं. तुडये धरण हे महाराष्ट्र राज्यातील कोल्हापूर जिल्ह्यात चंदगड तालुक्यात वसलेले एक लघु पाटबंधारे धरण आहे. हे धरण मुख्यत्वे करून शेतीसाठी पाणीपुरवठा, पिण्याचे पाणी आणि तिलारी येथे जलविद्युत उत्पादनासाठी वापरलं जातं. तुडये गावाशेजारी धरणाचा बांध बांधलेला आहे. हा मुख्य जलदुभाजक आहे. पानलोट क्षेत्रातील पाणी पश्चिमेला वाहत पुढे ते अरबी समुद्राला जाऊन मिळतं आणि बंधाराच्या पूर्वेकडे पाणी हे पूर्व दिशेला वाहत मार्कंडे नदीला म्हणजे पुढे बंगालच्या उपसागराला जाऊन मिळतं हे खास वैशिष्ट्य हे या धरणाच्या बंधाऱ्याचं आहे. हा जलदुभाजक आहे. तुडये धरण हे मध्यम क्षमतेचं धरण आहे, जे शेतकऱ्यांसाठी महत्त्वाचं जलस्रोत आहे. त्यातून चंदगड तालुक्यातील काही भागाला सिंचनासाठी पाणी पुरवलं जातं. सह्याद्री घाटमाथ्यावरील हे तुडये धरणाच्या परिसरात नैसर्गिक सौंदर्य आहे, त्यामुळे स्थानिक लोक आणि पर्यटकांना येथे आकर्षित केलं जातं. तुडये धरण आणि या तुडये धरणाचा पाणलोट क्षेत्र या पावसाळ्यात चांगला असा पाणलोट क्षेत्र पाऊस झालेला आहे, त्यामुळे तुडये या परिसरातला थोडे माळुंगे जहाजगोळी या परिसरात जो हा धरण आहे पाणलोट क्षेत्रातलं पाणी हे धामणे तड जो डॅम आहे आणि डॅमच्या मार्फत हे पाणी नंतर ते वर्षभर कालव्यामार्फत तिलारी वीज प्रकल्पाला ते नेलं जातं आणि त्या ठिकाणी वीज निर्मिती केली जाते. तुम्ही पाहू शकताय की इथं थोडे इथं ग्रामदेवता असलेले जे या धरणात कळस भक्त उघडा आहे ते रामलिंग देवस्थानाचं आणि
तसेच आता या ठिकाणी या बंधाऱ्यावरती या बांधावरती हे रामलिंग गज छोटंसं इथूनच त्याची पूजा केली जाते. थोडे आणि या पंचक्रोशीत ते शब्दाचं श्रद्धास्थान असलेलं आणि या बाजूला तुम्ही पाहू शकताय की हे भातशिवार, हे भातशिवार आहे. हा, आणखीन एक महत्वाचं तुम्हाला सांगायचं आहे मला, इथून हा जो बांध दिसतोय हा बांध एक दुभाजक आहे. बघा, या बांधावरून एक वैशिष्ट्य असं खास आहे या बांधाचं तुडी, की हे जे तुम्हाला पाणी दिसतंय हे पाणी हे अरबी समुद्राला जात आहे, म्हणजे पश्चिमेला वाहत आहे. आणि या बाजूला पडलेलं पाणी, बांधाच्या या बाजूचं पाणी, याचं वैशिष्ट्य आहे पूर्वेला वाहतं. आणि हे पूर्वेला वाहत जाऊन हे अरबी समुद्राला पा बंगालच्या उपसागराला जाऊन मिळतं. म्हणजे हा जो बांध जो आहे हा जल दुभाजक सारखा, एक डिवायडर सारखा हा भाग आहे. हे खास वैशिष्ट्य म्हणाल की आपल्या इथ्या जवळच्या भागामध्ये असलेलं, कारण आपल्याकडचं भागात सगळं पाणी जो पावसाचं पडतं हे पूर्वेकडंच वाहतं. पण इथं कसं एक वैशिष्ट्य या तुडियाच्या या बांधाऱ्यावरती आहे, या बांधावरती आहे, की या बांधाच्या फक्त बाजूला पडलेलं पाणी हे पूर्वेकडं वाहतं, या बाजूला पाणी पडलेलं हे पश्चिमेला वाहतं. म्हणजे हे एक पाणी, हेच पाणी पावसाचं असेल, हे बंगालच्या उपसागराला मिळणारं हे पूर्वेकडचं पाणी, आणि पश्चिमेला पडलेलं हे पाणी जर पाणलोट क्षेत्र आहे, हे सगळं पाणी अरबी समुद्राला जाऊन मिळतं. हे खास वैशिष्ट्य या ठिकाणी, हे जल दुभाजक असा हा डिवायडर तुम्ही पाहू शकता. हे तुडिये गाव समोर दिसतं, हे तुडिये गाव, हे तुडिया गावचेच ही एरिया दिसते तुम्हाला, काही घरं तुडियाची आहेत. तुडये धरण स्थानिक लोकांसाठी एक महत्त्वाचा जलस्रोत असून या धरणामुळे शेतकरी वर्गाला आणि इतर पाण्याच्या गरजांमध्ये मोठी मदत होते. रवी पाटील, KMM मराठी, चंदगड. पुन्हा एकदा एक नजर टाकूयात आजच्या ठळक घडामोडींवर. शहापूर बँक ऑफ इंडिया सर्कल ते जुना PB रस्ता प्रकरण, स्मार्ट सिटी रस्त्याच्या बांधकामामागे आमदार अभय पाटील यांचा हात, विविध संघटनांच्या नेत्यांनी केले आंदोलन. जिल्ह्यात कन्नड नामफलक अनिवार्य करण्याची मागणी, कर्वे कार्यकर्त्यांचे चन्नम्मा सर्कल पासून आंदोलन, महापालिका कार्यालयावर मोर्चा काढण्याचा प्रयत्न. जिल्ह्यातील कंत्राटदारांच्या समस्यांचे सरकारने करावे निराकरण, कंत्राटदारांना भेडसावत आहेत अनेक समस्या, कंत्राटदार संघटनेचे सचिव राजू पद्मनावर यांनी केले मत व्यक्त. बातमीपत्रामध्ये वेळ झाली आज इथेच थांबण्याची. तुम्ही पाहत रहा KMM मराठी. नमस्कार.